Yeah.
ಮರಣ ಇಲ್ಲದ ವರವನ್ನು ಪಡೆದುಕೊಂಡೆಯೋ, ಭೂಲೋಕವನ್ನು ಪಾತಾಳವನ್ನು ಗೆದ್ದುಕೊಂಡೆಯೋ, ದೇವಲೋಕಕ್ಕೆ ಪ್ರವೇಶ ಮಾಡಿದೆಯೋ, ಸ್ವರ್ಗದ ಸಂಪತ್ತನ್ನು ಬಿಟ್ಟುಕೊಡು ಬಿಟ್ಟುಕೊಡು ಅನ್ನುತ್ತೀಯಲ್ಲ, ಇದನ್ನು ಕೊಡುವ ಹಕ್ಕು ನನಗಿಲ್ಲ, ನನಗೆ ಮಾತು ಅನುಭವಿಸುತ್ತಿರುವುದು. ಅದರಲ್ಲಿಯೂ ಅಧ್ವರನ್ನು ಮಾಡಿ ತ್ರೈಮೂರ್ತಿಗಳ ಮನಸ್ಸನ್ನು ನಾನು ಮೆಚ್ಚಿಸಿದರಿಂದ ತ್ರೈಮೂರ್ತಿಗಳೇ ಒಲಿದು ಉದಲಿದು ಇತ್ತ ಸಂಪತ್ತು, ಈ ಸಂಪತ್ತಿನ ಆಶೆಯಿಂದ ಮೊದಲು ಬಂದವರ ಕಷ್ಟ ಬಂದಿದೆ ಎಂಬುದಾಗಿ ಸ್ಪಷ್ಟ. ಯಾರಿಂದ ಯಾವ ರೀತಿಯಲ್ಲಿ
ಬಿತ್ತರಿಸಯ್ಯ ಬಿತ್ತರಿಸು ಭಿನ್ನ ಬಿಸುವದೇನು ತಾಯಿ ಕರುಣಾರ್ಣವೆ ಜಗದಾದಿ ಮಾಯೆ ಕರುಣಾರ್ಣವೆ ಜಗದಾದಿ ಮಾಯೆ ನಮಗೆ ಬಂದಿರುವಂತಹ ಭವನೆಯನ್ನು ಏನು ಹೇಳಿ ಅಮ್ಮ ಏನಾಯಿತು? ನಾಲಗ ತಡಬಡಿಸುತ್ತೆ, ದೇವ ತುಂಬಿಸುತ್ತಿದೆ ಅಮ್ಮ. ಶೋಣಿತ ಹುಟ್ಟಿದವರಪ್ಪ, ಶುಭ ನಿಶುಭರೆಂಬವರು ದೇವಲೋಕಕ್ಕೆ ಪ್ರವೇಶ ಮಾಡಿದರಪ್ಪ. ನಮ್ಮನ್ನು ಹೊಡೆದು ಸ್ವರ್ಗವನ್ನು ಏನು ಸ್ವರ್ಗದ ಸಿಂಹಾಸನಕ್ಕೆ ನೇತಿದ್ದಾರೆ. ಅಲ್ಲಿ ನಮ್ಮನ್ನು ನಿಲ್ಲುವುದಕ್ಕೆ ಬರಲಾರದು ವಿಧವಿಧವಾಗಿ ಕಷ್ಟವನ್ನು ಕೊಡುತ್ತಿದ್ದಾರೆ. ಕಷ್ಟವನ್ನು ಸಹಿಸಲು ಸಾಧ್ಯ ಇಲ್ಲದೆ ನೇರವಾಗಿ ಇಲ್ಲಿಗೆ ಬಂದೇವಪ್ಪ. ಕಷ್ಟವನ್ನು ದೂರ ನಿಮಗಿರುವುದಕ್ಕೆ ಸೂಕ್ತವಾದ ಕ್ಷೇತ್ರ ಅದು ಅದು ತುಹಿನಗಿರಿ
ಆ ದುಷ್ಟರನ್ನು ವಧಿಸುವಂತ ಚಂದವನ್ನು ಕಣ್ಣು ತುಂಬಿಸಿಕೊಳ್ಳುತ್ತಾ ಶ್ರೀದೇವಿಯ ಲೀಲಾಮೃತವನ್ನು ಕಾಣುವಿರಿಯಂತೆ ಹೊಂದಿಕೊಳ್ಳಿ ಹೊಂದಿಕೊಳ್ಳಿ. ಗಂಗಾ
ಅಳುವ ಸುಮನಸರಿಗೆ ಅಪ್ಪಯದ ವಚನವನ್ನಿತ್ತೆ. ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ದುಷ್ಟರನ್ನೆಲ್ಲ ನಷ್ಟಗೊಳಿಸಿ ಈ ಕರೆಯಲ್ಲಿ ಧರ್ಮಸ್ಥಾಪನೆ ಮಾಡುತ್ತೇನೆ ಎಂಬುದಾಗಿ ಹಾಗೆಂದುಕೊಂಡು ದುಷ್ಟರ ಬಳಿಗೆ ನಾನಾಗಿ ಹೋಗುವುದಲ್ಲ, ಅವರಾಗಿ ನನ್ನ ಬಳಿಗೆ ಬರಬೇಕು ಎಂದಾದರೆ ಶುಮ್ಮನನ್ನೇ ಆಚಾರವಾಗಿರಿಸಿಕೊಂಡು ಅಲ್ಲಲ್ಲಿ ಅಲ್ಲಲ್ಲಿ ಚದುರಿ ಹೋದಂಥ ದುಷ್ಟರನ್ನು ಒಟ್ಟುಗೂಡಿಸಿ ಅಸುರ ಮೇಧವನ್ನೇ ಕೈಗೊಳ್ಳಬೇಕಾಗಿದೆ. ಈ ಪ್ರಪಂಚದಲ್ಲಿ ಹೆಣ್ಣಿಗೆ ಹೊನ್ನಿಗೆ ಮಣ್ಣಿಗೆ ಮರುಳಾಗದಿಯೂ ಯಾರೂ ಇಲ್ಲ, ಆದರೆ ದೂರ್ತ ಶುಮ್ಮನನ್ನು ಆ ನೆಲೆಯಲ್ಲಿ ಗುರುತಿಸುವುದಕ್ಕೆ ಅಸಾಧ್ಯ. ಯಾಕೆ? ಮೂರು ಲೋಕದ ವಿಭು ಎನಿಸಿಕೊಂಡಂತಹ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಮರುಳಾಗಲಾರ. ಆಸುರಿ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡಂತ ದುಷ್ಟ ಹೆಣ್ಣಿನ ತೆಲುವಿಕೆ ಗುರಿಯಾಗುವುದು ಸ್ಪಷ್ಟ. ಅದೇ ಉದ್ದೇಶವನ್ನಿರಿಸಿಕೊಂಡು ದುರ್ಲಭವನ್ನು ಮರಳುಗೊಳಿಸುವುದಕ್ಕೆ ಬೇಕಾಗಿ ನನ್ನದಾದಂತ ದಿವ್ಯವಾದ ರೂಪವನ್ನು ಮರೆಗೊಳಿಸಿದೆ. ಚೆಲುವಿಕೆ ಹೆಣ್ಣಾಗಿ ಕೋಶ ಸಂಭವಿಯಾದಂತ ನಾನು ಕೌಶಿಕಿ ಎನ್ನುವಂತ ಹೆಸರನ್ನು ಇರಿಸಿಕೊಂಡೆ. ತುಹಿನಾದ ತಪ್ಪಲಲ್ಲಿದ್ದುಕೊಂಡು ದುಷ್ಟದ ವಧಾ ಪ್ರಕರಣದಲ್ಲಿ ನಾನು ಮುಂದುವರಿದಂತಾದ್ರೆ ಈ ಪ್ರಪಂಚ ಕಷ್ಟವನ್ನು ಅನುಭವಿಸಬೇಕಾದೀತು. ದುಷ್ಟರ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ರೀತಿಯಾದ ನಷ್ಟ ಬರಬಾರದು ಎನ್ನುವ ನೆಲೆಯನ್ನು ಅರ್ಥವಿಸಿಕೊಂಡು ಬಳಿದ್ದೇನೆ. ಹಾಗೆಂದುಕೊಂಡು ಯಾವ ವಿಚಾರದಲ್ಲಿ ವಧಿಸೋಣ? ಸರಿ ಸರಿ, ತುಹಿನಾದ ತಪ್ಪಲಿಗೆ ಸೇರಿದಂತಹ ಪ್ರದೇಶ ಹಿಮವತ್ ಪರ್ವತ ಅತ್ಯಾಳವಾದ ಕಂದರ ಪ್ರದೇಶ, ಸೂರ್ಯರಶ್ಮಿ ಪ್ರವೇಶಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯ, ಅದು ಅದು ಗಗನ ಚುಂಬಿತವಾಗಿ ಬೆಳೆದು ನಿಂತಿದೆ ಕದಂಬ ವೃಕ್ಷಗಳು, ಇದುವೇ ತಾನೇ ಕದಂಬಾವನ. ಈ ವನದಲ್ಲಿ ದುಷ್ಟರ ವತಿಯಾಗಲೇಬೇಕು. ಹಾಗೆಂದುಕೊಂಡು ಹೆಣ್ಣಾದಂತ ನಾನಿಲ್ಲಿದ್ದೇನೆ. ನನ್ನಿರವನ್ನು ತಿಳಿಯುವಷ್ಟು ಸಾಮರ್ಥ್ಯವಂತರಲ್ಲ ದುಷ್ಟರು. ಅಷ್ಟೆಯೋ, ನನ್ನದಾದಂತ ದಿವ್ಯತೆಯನ್ನು ಭವ್ಯತೆಯನ್ನು ಪ್ರಕಟಗೊಳಿಸಬೇಕಂತಾದ್ರೆ ಈ ವನ ಮಧ್ಯದಲ್ಲಿ ಜಗನ್ಮಾತೆಗೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ ಬೇಡವೆ. ಎಲ್ಲಿ ಎಲ್ಲಿ ಎಂಬುದಾಗಿ ನಾನು ನನ್ನಲ್ಲಿ ಸಂಕಲ್ಪ ಮಾಡಿದ್ದೇನೆ. ಸರಿ, ಅಂಬಲದಿಂದ ಕುಂಬಿಣಿಗೆ ಇದೆ ಬಂಗಾರದ ಉಯ್ಯಾಲೆ, ವಿಶೇಷವಾಗಿ ಶೃಂಗರಿಸಲ್ಪಟ್ಟಂತಹ ಉಯ್ಯಾಲೆ ಇದು. ನವಮಲ್ಲಿಕಾ ಪುಷ್ಪಗಳಿಂದ ಅಲಂಕರಿಸಿದ್ದಾರೆ, ಬಂಗಾರದ ಸರಪಳಿಯಿಂದ ಬಂಧಿಸಲ್ಪಟ್ಟಿದೆ. ಈ ಜಗನ್ಮಾತೆಗೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ. ಇದನ್ನೇ ಯೋಚಿಸುತ್ತಿರುವಂತೆ ಏನೋ ಕೇಳಿ ಬರ್ತಾ ಇರುವುದು ದುಷ್ಟರ ಭೀಕರ ಅಟ್ಟಹಾಸ. ತಿರುಗಾಟಕ್ಕೆ ಹೊರಟು ನಿಂತಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ಅರಿತುಕೊಂಡು ಬರಲಿ ಬರಲಿ, ಒಂದಂತ ದುಷ್ಟರನ್ನು ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಈ ಕುಂಬಿಣಿಯ ಭಾರವನ್ನು ಇಳಿಸಬೇಕಾದ್ರು ಜಗನ್ಮಾತೆ ಆದಂತ ನನ್ನ ಆದ್ಯ ಕರ್ತವ್ಯ. ಅದಕ್ಕಾಗಿ ತನು ಗಂಧವನ್ನು ಮಾರುತನಿಗೊಟ್ಟಿದ್ದೇನೆ. ಟಾಟಾ ಮಾಡದೆ ಕನಕದು